ಗಂಟೆಗೆ ಸುಪ್ರೀಂ ಕೋರ್ಟ್ನಿಂದ ಒಂದು ಐತಿಹಾಸಿಕ ತೀರ್ಮಾನ ಹೊರಬರಬಹುದು ಅಂತ ನಾವು ನೀವೆಲ್ಲ ಕಾಯ್ತಾ ಇದ್ದೇವೆ. ಆ ತೀರ್ಮಾನ ಹೊರಬಂದ ಮೇಲೆ ಮುಂದಿನ ನಮ್ಮ ರಾಜಕೀಯ ಚಟುವಟಿಕೆಗಳು ಹೇಗಿರಬೇಕು ಇದೆಲ್ಲ ಸಂಗತಿಗಳನ್ನು ಚರ್ಚೆ ಮಾಡ್ತೇವೆ. ಇವತ್ತು ಅಧಿವೇಶನ ಪ್ರಾರಂಭ ಆಗ್ತಿದೆ, ಅಧಿವೇಶನ ನಾವು ಭಾಗವಹಿಸ್ತೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಾಸಕಾಂಗ ಪಕ್ಷದ ಸಭೆ ಇದೆ ಈಗ 11 ಗಂಟೆಗೆ, ಅದಾದಮೇಲೆ ಅಧಿವೇಶನಕ್ಕೂ ಭಾಗವಹಿಸ್ತೇವೆ. 12:30 ಗಂಟೆಗೆ ಸುಪ್ರೀಂ ಕೋರ್ಟ್ನಿಂದ ಒಂದು ಐತಿಹಾಸಿಕ ತೀರ್ಮಾನ ಹೊರಬರಬಹುದು ಅಂತ ನಾವು ನೀವೆಲ್ಲ ಕಾಯ್ತಾ ಇದ್ದೇವೆ. ಆ ತೀರ್ಮಾನ ಹೊರಬಂದ ಮೇಲೆ ಮುಂದಿನ ನಮ್ಮ ರಾಜಕೀಯ ಚಟುವಟಿಕೆಗಳು ಹೇಗಿರಬೇಕು ಇದೆಲ್ಲ ಸಂಗತಿಗಳನ್ನು ಚರ್ಚೆ ಮಾಡ್ತೇವೆ. ಇವತ್ತು ಅಧಿವೇಶನ ಪ್ರಾರಂಭ ಆಗ್ತೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಾಸಕಾಂಗ ಪಕ್ಷದ ಸಭೆ ಇದೆ ಈಗ 11 ಗಂಟೆಗೆ, ಅದಾದಮೇಲೆ ಅಧಿವೇಶನಕ್ಕೂ ಭಾಗವಹಿಸ್ತೇವೆ. 12:30 ಗಂಟೆಗೆ ಸುಪ್ರೀಂ ಕೋರ್ಟ್ನಿಂದ ಒಂದು ಐತಿಹಾಸಿಕ ತೀರ್ಮಾನ ಹೊರಬರಬಹುದು ಅಂತ ನಾವು ನೀವೆಲ್ಲ ಕಾಯ್ತಾ ಇದ್ದೇವೆ. ಆ ತೀರ್ಮಾನ ಹೊರಬಂದ ಮೇಲೆ ಮುಂದಿನ ನಮ್ಮ ರಾಜಕೀಯ ಚಟುವಟಿಕೆಗಳು ಹೇಗಿರಬೇಕು ಇದೆಲ್ಲ ಸಂಗತಿಗಳನ್ನು ಚರ್ಚೆ ಮಾಡ್ತೇವೆ. ಇವತ್ತು ಅಧಿವೇಶನ ಪ್ರಾರಂಭ ಆಗ್ತಿದೆ, ಅಧಿವೇಶನ ನಾವು ಭಾಗವಹಿಸ್ತೇವೆ. ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ಮಾಜಿ ಸಿಎಂ, ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಮಾತುಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅವರು ಕೂಡ ಸಹಜವಾಗಿಯೇ ಕುತೂಹಲಗಳಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪು ಯಾರ ಪರವಾಗಿರುತ್ತೋ ಅದನ್ನು ಗಮನಿಸಿಕೊಂಡು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಅನ್ನುವ ಮಾತುಗಳನ್ನು ಆಡಿದ್ದಾರೆ. ಮತ್ತು ಈಗಾಗಲೇ ಅಧಿವೇಶನಕ್ಕೂ ಕೂಡ ನಾವು ಭಾಗಿಯಾಗ್ತೇವೆ, ಅಧಿವೇಶನದಲ್ಲೂ ಭಾಗಿಯಾಗ್ತೇವೆ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಬನ್ನಿ ಈಗ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಡೆಲ್ಲಿ ಕರೆಸ್ಪಾಂಡೆಂಟ್ ಸ್ವಾತಿ ಚಂದ್ರಶೇಖರಿಂದ. ಎಸ್ ಸ್ವಾತಿ, ರಾಜ್ಯ ರಾಜಕೀಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ, ಹಲವಾರು ಕುತೂಹಲಗಳು, ಗೊಂದಲಗಳು, ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥ ನಿಟ್ಟಿನಲ್ಲಿ ಈಗ ಯಾರ ಪರವಾಗಿ ಯಾವ ಅಂಶಗಳು ಬಲವಾಗಿದ್ದಾವೆ ಅಂತ ಹೇಳುವ ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ ದಿಸ್ ಸಿಚುವೇಶನ್ ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್? ರಾಘವ್, ಇವತ್ತಿನ ಸಿಚುಯೇಷನ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಒಂದೇ ಇರುತ್ತೆ, ಯಾವಾಗ ರಾಜೀನಾಮೆ ಆದಷ್ಟು ಬೇಗ ಅಂಗೀಕಾರ ಆಗುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ ಮುಂದೆ ಇರುವಂತಹ ಚರ್ಚೆ. ಮತ್ತು ಸ್ಪೀಕರ್ ಸುಪ್ರೀಂ ಕೋರ್ಟಿನ ಯಾವುದೇ ಆದೇಶವನ್ನ ನಾನು ಪಾಲಿಸೋದಿಲ್ಲ, ನಾನು ಶಾಸಕಾಂಗದ ಸುಪ್ರೀಂ ಅಂತ ಹೇಳುವಂತಹ ಒಂದು ವಾದ. ಆದ್ರೆ ಇವತ್ತು ವೆರಿ ಇಂಟ್ರೆಸ್ಟಿಂಗ್ಲಿ ಒಂದು ವಿಚಾರ ಮುಕುಲ್ ರೋಹಟಗಿ ವಾದ ಮಂಡಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅದು ಏನು ಅಂತಂದ್ರೆ, ಇವಾಗ ಯಾವುದೇ ರೀತಿಯಾದಂತಹ ಬಿಲ್ಗಳನ್ನ ಪಾಸ್ ಮಾಡೋ ಹೋಗಿಲ್ಲ. ಎಸ್ ಗೋ ಅಹೆಡ್ ಸ್ವಾತಿ. ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡೋಣ. ವೀಕ್ಷಕರೇ, ರಾಜ್ಯದ ಜನತೆ ಎಲ್ಲವನ್ನೂ ಕೂಡ ವೀಕ್ಷಕರಾಗಿ ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು, ಸ್ಪೀಕರ್ ಅವರು ಬೇಗನೆ ರಾಜೀನಾಮೆಯನ್ನು ಅಂಗೀಕಾರ ಮಾಡಬೇಕಾಗಿತ್ತು ಅನ್ನುವ ಆಶಯದಲ್ಲಿ ಅವರಿದ್ದಾರೆ. ಮೈತ್ರಿ ಸರ್ಕಾರದವರು, ನಾವು ಸಂವಿಧಾನದಲ್ಲಿರುವಂಥ ಅಥವಾ ಕಾನೂನಿನಲ್ಲಿರುವಂಥ ನಿಯಮಗಳನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಬಹುದು, ಸದ್ಯಕ್ಕಿರುವಂತಹ ಸ್ಥಿತಿಗಳನ್ನು ನಾವು ಅರ್ಥೈಸಿಕೊಂಡು ಸರ್ಕಾರವನ್ನು ಉಳಿಸಿಕೊಳ್ಳುವ ದೃಷ್ಟಿಕೋನದಲ್ಲಿ ಹೇಗೆ ನಾವು ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಮೈತ್ರಿ ಸರ್ಕಾರದವರು ಇವತ್ತು ಆಲೋಚನೆ ಮಾಡ್ತಾ ಇದ್ದಾರೆ.